ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ನನಗೆ ಹೇಳಿದೆ, ಬೆನ್ನು ನೋವು ಆಗಿರ್ಬೋದು, ಸೊಂಟ ನೋವು ಆಗಿರ್ಬೋದು, ಇದು ಈ ಬೆಂಗಳೂರಿನಂಥ ಒಂದು ಊರುಗಳಲ್ಲಿ ಜಾಸ್ತಿ ಕಾಣುತ್ತೆ. ಯಾಕಂದರೆ ಟ್ರಾವೆಲ್ ಮಾಡ್ತಾರೆ, ರೋಡ್ ಸರಿ ಇಲ್ಲ, ನಾನು ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಂಗೆ ಬೆನ್ನು ನೋವು ಬರುತ್ತೆ ಅಂತ. ಇನ್ನು ಹೆಣ್ಮಕ್ಳಲ್ಲಂತೂ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ, ಬಿಕಾಸ್ ನಾನು ಫುಡ್ ಚೆನ್ನಾಗಿರೋ ತಗೋತಾ ಇಲ್ಲ, ಫುಡ್ ಕ್ವಾಲಿಟಿ ಚೆನ್ನಾಗಿಲ್ಲ, ಹಾಗಾಗಿ ಹೆಣ್ಮಕ್ಳಲ್ಲಿ ಈ ಥರ ಸಮಸ್ಯೆಗಳು ಕಾಣುತ್ತೆ ಅಂತ. ಹಾಗಾದರೆ ಬೆನ್ನು ನೋವಿಗೆ ಮೂಲ ಕಾರಣ ಆದರೂ ಏನು? ನಮಸ್ತೆ. ಎಲ್ಲ ಆಯುಷ್ ಟಿವಿ ಮತ್ತು ಆರೋಗ್ಯವೇ ಭಾಗ್ಯ ಪ್ರೋಗ್ರಾಮ್ ವೀಕ್ಷಿಸ್ತಿರುವಂಥ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ನಮಸ್ಕಾರಗಳು. ಮೇಡಮ್, ಬೆನ್ನು ಹುರಿ ಅಥವಾ ಬೆನ್ನು ಮೂಳೆ ಅಂತ ಏನು ಹೇಳ್ತೀವಿ, ಅದು ಮನುಷ್ಯನ ದೇಹದ ಒಂದು ಇಂಪಾರ್ಟೆಂಟ್ ಬೋನ್ ಅಂತ ನಾವು ಕರಿಬೋದು. ನಮ್ಮ ಜೀವನ ಸಂಪೂರ್ಣ, ನಮ್ಮ ಜೀವನದಲ್ಲಿ ನಡೆದು ಬಂದಿರುವಂಥ ಎಲ್ಲ ಮೆಮೋರೀಸ್ಗಳು, ಎಲ್ಲ ಘಟನೆಗಳು ಬೆನ್ನಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಒಂದು ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಸೊ ಇದನ್ನು ಮಾಡುವಾಗ ನಾವು ನೇರವಾಗಿ ಕುಳಿತುಕೊಳ್ಬೇಕು ಅಂತ ಒಂದು ಮಾತಿದೆ. ಸೊ ನಾವು ನೇರವಾಗಿ ಕೂತಾಗ ನಮಗೆ ಯೂನಿವರ್ಸಿಂದ ಬರುವಂತಹ ಎನರ್ಜಿ ಏನಾಗುತ್ತೆ, ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಮೆಡಿಟೇಷನ್ ಮಾಡುವಾಗ ನಾವೇನಾದರೂ ಗೂನ್ ಬೆನ್ನಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ಮೆಡಿಟೇಷನ್ ಮಾಡಿದಂಥದ್ದು ಕೂಡ ವೇಸ್ಟ್ ಆಗುತ್ತೆ. ಎಲ್ಲಿ ಬೆಂಡ್ ಆಗಿರುತ್ತೆ ಅಲ್ಲಿಗೆ ಎನರ್ಜಿ ಬ್ಲಾಕ್ ಆಗಿಬಿಡುತ್ತೆ ಅಂತ ಸ್ಪಿರಿಚುಯಾಲಿಟಿಯಲ್ಲಿ ಇದೆ. ಇದೆಲ್ಲ ವಿಷಯಗಳು ನಮಗೆ ತಿಳ್ಕೊಂಡಾಗ ನಾವು ಬೆನ್ನು ಮೆಡಿಟೇಷನ್ ಮಾಡಬೇಕಾದ್ರೆ ಯಾಕೆನೇ ನಾವು ನೇರವಾಗಿ ಕೂತ್ಕೊಳ್ಬೇಕು ಅನ್ನೋ ವಿಚಾರ ಗೊತ್ತಿಲ್ಲ ಅಂದರೆ ಅವ್ರು ಬೆಂಡ್ ಮಾಡಿಕೊಂಡೇ ಕೂತಿರ್ತಾರೆ ಬೆನ್ನನ್ನು. ಸೊ ಇದು ಮೆಡಿಟೇಷನ್ ಮಾಡುವಾಗಲೇ ಅಲ್ಲ, ಇವತ್ತಿನ ಕಾಲಕ್ರಮೇಣದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಕೂತಿರ್ತಾರಪ್ಪ ಅಂತ ಹೇಳಿದಾಗ ಕೂತಾಗ ಅವರು ನೇರವಾಗಿಯೇ ಕೂರಬೇಕು. ನೇಚರೇ ತಾನಿಗೆ ದೇಹದಲ್ಲಿರುವಂತಹ ಯಾವುದೇ ರೋಗಗಳಿಗೆ ಅದೇ ಸೊಲ್ಯೂಷನ್ನ ಕೊಟ್ಬಿಟ್ಟಿರುತ್ತೆ. ಆದರೆ ಇವತ್ತು ಎಷ್ಟೋ ಜನ ನೀವು ಅಬ್ಸರ್ವ್ ಮಾಡ್ಬೋದು, ಇವಾಗ ನಾನೊಂದು ಟಿಪ್ಸ್ ಹೇಳಿದ್ದೀನಿ ನಿಮಗೆ, ನೀವು ಎಷ್ಟೇ ಜನ ಕುಳಿತಿರೋರನ್ನ ನೋಡಿದ್ರೆ ಅವರು ನೇರವಾಗಿ ಕುಳಿತಿರಲ್ಲ. ಯಾರು ನೇರವಾಗಿ ಕುಳಿತಿರ್ತಾರೆ ನಿಜವಾಗ್ಲೂ ಆರೋಗ್ಯವಾಗಿರ್ತಾರೆ, ಅಷ್ಟೇ ಮುಗೀತು. ಇದೀಗ ನಾವು ಥಾಟ್ಸ್ ಬಗ್ಗೆ, ಫೀಲಿಂಗ್ಸ್ ಬಗ್ಗೆ, ಬಿಹೇವಿಯರ್ಸ್ ಬಗ್ಗೆ ಎಷ್ಟೊಂದು ಹೇಳ್ತಾ ಇದ್ದೀವಿ, ಮೆಡಿಸಿನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಇವೆಲ್ಲ ಬೇಸಿಕ್ ಥಿಂಗ್ಸ್ಗಳು ನಾವು ಜೀವನದಲ್ಲಿ ಫಾಲೋ ಮಾಡಬೇಕಾಗಿರುವಂಥ ವಿಷಯ. ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಜ್ಞಾನ ಇಲ್ಲ, ಎಜುಕೇಷನ್ ಇಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡಬೇಕಾಗಿರುತ್ತೆ. ಎನಿವೋ, ನಮ್ಮ ಟಾಪಿಕ್ಗೆ ಬರೋಣ, ಮೇಯ್ನ್ ಟಾಪಿಕ್. ಇವಾಗ ಬೆನ್ನು ನೋವುಗಳಲ್ಲಿ ಮೂರು ರೀತಿಯಾದಂಥ ಬೆನ್ನು ನೋವುಗಳನ್ನು ನಾವು ನೋಡ್ತೀವಿ. ಆ್ಯಕ್ಚುಲಾಗಿ ಮೊದಲನೇದಾಗಿ ಬೇಸ್ ಲೆವೆಲ್ ಅಂತ ಕರಿತೀವಿ, ಅದಾದಮೇಲೆ ಮಿಡಲ್ ಲೆವೆಲ್ ಮತ್ತು ಅಪ್ಪರ್ ಲೆವೆಲ್ ಅಂತ ಕರಿತೀವಿ. ಮೂರು ಲೆವೆಲ್ಸಲ್ಲಿ ಪ್ರಾಬ್ಲಮ್ ಬರುತ್ತೆ. ಮೊದಲನೇದಾಗಿ ನಾನು ಲೋವರ್ ಬ್ಯಾಕ್ ಪೇಯ್ನ್ ಬಗ್ಗೆ ಮಾತಾಡ್ತೀನಿ. ಲೋವರ್ ಬ್ಯಾಕ್ ಪೇಯ್ನ್ ಯಾಕೆ ಬರುತ್ತಪ್ಪ ಅಂತ ಹೇಳಿದ್ರೆ, ಫಿಯರ್ ಟುವರ್ಡ್ಸ್ ಮನಿ ಅಂತ ಹೇಳ್ತೀವಿ. ಯಾವೊಬ್ಬ ವ್ಯಕ್ತಿಗೆ ಜೀವನದಲ್ಲಿ ನನ್ನ ಹಣವನ್ನು ಯಾವ ರೀತಿ ಸಂಪಾದಿಸಬೇಕು, ಯಾವ ರೀತಿ ನಾನು ಖರ್ಚು ಮಾಡಬೇಕು, ಯಾವ ರೀತಿ ನಾನು ಅವುಗಳನ್ನು ಸೇವಿಂಗ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಇವುಗಳ ಬಗ್ಗೆ ಯಾರಿಗೆ ಸಂಪೂರ್ಣವಾದ ಅವೇರ್ನೆಸ್, ನಾಲೆಡ್ಜ್ ಅನ್ನೋದು ಇರಲ್ಲ, ಆ ವ್ಯಕ್ತಿಗೆ ನಮಗೆ ಬ್ಯಾಕ್ ಪೇಯ್ನಲ್ಲಿ ಲೋವರ್ ಬ್ಯಾಕ್ ಪೇಯ್ನ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಇದು ಒಂದು ಥಾಟ್, ಇದನ್ನು ನಾವು ಭಾವನೆ ಅಂತ ಕರಿತೀವಿ. ಈ ರೀತಿಯಂಥ ಭಾವನೆ ಆ ವ್ಯಕ್ತಿಯಲ್ಲಿ ಇರುತ್ತೆ. ಸೊ ನಾನು ಎಲ್ಲದನ್ನು ಭಾವನೆಗಳ ಮೇಲೇ ಮಾತಾಡ್ತಿದ್ದೀನಿ. ಎಲ್ಲ ಸೊಲ್ಯೂಷನ್ಗಳನ್ನು ಭಾವನೆಗಳನ್ನು ಸರಿ ಮಾಡ್ಕೊಳ್ಳಿ, ಥಾಟ್ಸ್ನ ಸರಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಇದನ್ನು ಮಾಡ್ಕೊಳೋದ್ರ ಮೂಲಕ ಎಲ್ಲ ಸರಿಯಾಗುತ್ತಾ ಅನ್ನೋ ಗೊಂದಲ ಇದ್ದೇ ಇದೆ. ಯಾಕೆಂದರೆ ಈ ಭಾವನೆಗಳು ನಮಗೆ ನಮ್ಮ ಪ್ರಜ್ಞೆಗೆ ಬರದೇ ಇರುವಂಥ ವಿಚಾರಗಳು, ಇದೆಲ್ಲ ನಮ್ಮ ಅನ್ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ಭಾವನೆಗಳು ಅಂತ ನಾನು ಹೇಳಿದ್ದೀನಿ. ಇದು ನಮ್ಮ ಹಳೆಯ ಎಪಿಸೋಡ್ಗಳಲ್ಲಿ ನಾವು ಕವರ್ ಮಾಡಿದ್ದೀವಿ. ಬಟ್ ನ್ಯೂ ವ್ಯೂವರ್ಸ್ಗೋಸ್ಕರ, ನಮ್ಮ ಅನ್ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ಸಲ್ಲಿ ಇದೆಲ್ಲ ಭಾವನೆಗಳು, ಥಾಟ್ಸ್ಗಳು, ಮೆಮೊರಿಗಳು ಸ್ಟೋರ್ ಆಗುತ್ತೆ. ಅದಕ್ಕೆ ನಮ್ಮ ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆ ಬರ್ತಾ ಇದೆ ಅಪ್ಪ ಅಂತೇಳಿದ್ರೆ ಅದೆಲ್ಲದೂ ಕೂಡ ನಮ್ಮ ಮೆಮೊರಿಗೆ, ಭಾವನೆಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆದರೆ ಇವತ್ತು ಅದೇ ಒಂದು ಭಾವನೆಯಿಂದ ನಾನು ಇಷ್ಟಕ್ಕೊಂದು ಕಷ್ಟಪಡ್ತಾ ಇದ್ದೀನಿ ಅಂತ ಯಾರಿಗೂ ಗೋಚರ ಆಗಲ್ಲ. ಅಂದರೆ ಅದು ಸುಪ್ತ ಪ್ರಜ್ಞ ಮನಸ್ಸಿನಲ್ಲಿದೆ. ಆ ಕಾರಣವಾಗಿ ಇದನ್ನು ರಿಸರ್ಚ್ ಮಾಡಿರೋಂಥ ಸೈಂಟಿಸ್ಟ್ಗಳು, ನಾವು ಇದ್ರ ಮೇಲೆ ಎಕ್ಸ್ಟ್ರಾ ರಿಸರ್ಚ್ನ ಮಾಡ್ತಿರೋದ್ರಿಂದ ನಮಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ನಾನು ಲೋವರ್ ಬ್ಯಾಕ್ ಪೇನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವೊಬ್ಬ ವ್ಯಕ್ತಿಗೆ ಹಣದ ಟುವರ್ಡ್ಸ್ ಈ ರೀತಿ ಫಿಯರ್ ಇರುತ್ತೆ ಅವರಿಗೆ ಬ್ಯಾಕ್ ಪೇನ್ ಬರುತ್ತೆ ಅಂತ, ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟು, ಯಾವುದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ನಾನು ಬೆಳಿಬೇಕು, ಸಾಧನೆ ಮಾಡಬೇಕು ಅಂತ ತುಂಬ ಆಸೆಗಳು, ಕನಸುಗಳು, ಆಕಾಂಕ್ಷೆಗಳೆಲ್ಲ ಇರುತ್ತೆ. ಈ ವ್ಯಕ್ತಿಗೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡೋರು ಯಾರೂ ಇರಲ್ಲ. ಬುದ್ಧಿ ಇರುತ್ತೆ, ಲೈಫಲ್ಲಿ ಏನೇನೆಲ್ಲ ಮಾಡಬೇಕಂತ ಐಡಿಯಾ ಇರುತ್ತೆ, ಆದರೆ ಯಾರು ಇವರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ತಾ ಇರಲ್ಲ. ಇಂಥ ವ್ಯಕ್ತಿಗೂ ಕೂಡ ನಮಗೆ ಲೋವರ್ ಬ್ಯಾಕ್ ಪೇಯ್ನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಫಿನಾನ್ಸ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಯಾರಿಗೆ ಲೋ ಬ್ಯಾಕ್ ಪೇಯ್ನ್ ಬರುತ್ತೆ ಅವರಿಗೆ, ಇವರು ಮನಿ ಬಗ್ಗೆ ನಾಲೆಡ್ಜನ್ನು ಗೇನ್ ಮಾಡಿ ಮನಿನ ಯಾವ ರೀತಿ ಸಂಪಾದಿಸಬೇಕು, ಯಾವ ರೀತಿ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳೋ ಅಂಥ ವಿಚಾರಗಳನ್ನು ಕಲ್ತ್ಕೊಳ್ಬೇಕು, ಅಲ್ಲಿಯ ತನಕ ಬ್ಯಾಕ್ ಪೇಯ್ನ್ ಅನ್ನೋದು ನಮಗೆ ಕಡಿಮೆ ಆಗಲ್ಲ. ಎಷ್ಟೋ ಜನ ನೀವು ನೋಡಿರ್ತೀರ ತುಂಬ ಕಷ್ಟಪಡ್ತಾ ಇರ್ತಾರೆ, ನಡೆಯೋಕ್ಕಾಗ್ತಾ ಇರಲ್ಲ,
ಟ್ರಾವೆಲ್ ಮಾಡಲ್ಲ, ಬಿಕಾಸ್ ಬ್ಯಾಕ್ ಆಫ್ ದ ಮೈಂಡ್ ಟ್ರಾವೆಲ್ ಮಾಡಿದ್ರೂ ಹಣ ಖರ್ಚಾಗುತ್ತೆ ಅನ್ನೋ ಥಾಟ್ ಇರುತ್ತೆ ಅವರಿಗೆ. ಓಕೆ, ಏನಾದರೂ ಆಟ ಆಡಿದ್ರೆ ಅದರಿಂದ ಏನಾದರೂ ತೊಂದರೆ ಆಗಿಬಿಡುತ್ತೇನೋ ಅಂತ ಭಯ. ಬಿಕಾಸ್ ನಮಗೆ ಬ್ಯಾಕ್ ಬೋನ್ ಅಂತ ಏನಿದೆ ಅದು ಎಂಟೈರ್ ಬಾಡಿನ ಬ್ಯಾಲೆನ್ಸ್ ಮಾಡುವಂಥ ಒಂದು ಬೋನ್ ಆಗಿದೆ. ಅದು ನಮಗೆ ಸ್ವಲ್ಪ ಕಷ್ಟ ಆಗ್ತಿದ್ರೂ ನಮಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತಾ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತಾ ಅಂತ. ಸೊ ಮನಿ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಬಿಲೀಫ್ ಅಂತ ಕರಿತೀವಿ ನಾವು ಸೈಕಾಲಜಿಯಲ್ಲಿ, ಅಂದರೆ ಮನಿ ಬಗ್ಗೆ ಅಂದರೆ ಹಣದ ಬಗ್ಗೆ ಇರುವಂತಹ ನೆಗೆಟಿವ್ ನಂಬಿಕೆಗಳನ್ನು, ನಾನು ಹಣ ಗಳಿಸೋಕ್ಕೆ ಆಗಲ್ಲ, ಹಣ ಖರ್ಚು ಮಾಡಿದರೆ ಖಾಲಿ ಆಗಿಬಿಡುತ್ತೆ, ಹಣ ಯಾರಾದರೂ ಮೋಸ ಮಾಡಿಬಿಡ್ಬೋದು, ಈ ರೀತಿಯಾದಂಥ ನೆಗೆಟಿವ್ ಬಿಲೀಫ್ಗಳು ಯಾರು ಹಣಕ್ಕೆ ಈ ರೀತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ರೀತಿಯಾದಂಥ ಬ್ಯಾಕ್ ಬೋನ್ ಪೇಯ್ನ್ ಬರುತ್ತೆ, ಲೋವರ್ ಬ್ಯಾಕ್ ಬೋನ್ ಬೇರೆ ಬರುತ್ತೆ. ಸರ್, ಹಾಗಾದರೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ಲೋವರ್ ಬ್ಯಾಕ್ ಪೇನೆ ಇರುತ್ತೆ ಸಾಮಾನ್ಯವಾಗಿ, ಯಾಕಂದರೆ ಎಲ್ರಿಗೂ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಒಂದು ಭಯ ಇರುತ್ತೆ ಹೇಗೆ ಸಂಪಾದನೆ ಮಾಡಬೇಕು, ಅದನ್ನು ಹೇಗೆ ಸೇವ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾದರೆ ನೆಕ್ಸ್ಟ್ ಹೇಳಿದ್ರಿ ದಟ್ ಮಿಡಲ್ ಬ್ಯಾಕ್ ಪೇನ್ ಅಂತ ಹೇಳಿಬಿಟ್ಟು, ಮಿಡಲ್ ಲೆವೆಲ್ ಅಂತ ಹೇಳಿಬಿಟ್ಟು, ಸೊ ಅದಕ್ಕೆ ಏನು ಕಾರಣ? ಓಕೆ, ಮಿಡಲ್ ಬ್ಯಾಕ್ ಪೇನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇನ್ನು ಸ್ವಲ್ಪ ಲೋವರ್ ಬ್ಯಾಕ್ ಪೇನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ, ಕೆಲವೊಂದು ಸೊಲ್ಯೂಷನ್ಸ್ ಕೊಡೋಣ, ಸೊ ದಟ್ ಜನಗಳಿಗೆ ಏನೋ ಒಂದು ಕಾರ್ಯಕ್ರಮ ನೋಡ್ತಿರೋದ್ರಿಂದ ಅದು ಬೆನಿಫಿಟ್ ಫೀಲ್ ಆಗಬೇಕಲ್ಲ. ಸೊ ದಟ್ ಈಸ್ ದ ಥಿಂಗ್. ಬೇಸಿಕಲಿ ಹಣ ಅಂತ ಬಂದಾಗ ಯಾರಿಗೆಲ್ಲ ಭಯ ಇದೆ, ಹಣ ಗಳಿಸೋದು, ಖರ್ಚು ಮಾಡೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಭಯವನ್ನು ಸಂಪೂರ್ಣವಾಗಿ ಅವರು ಬಿಟ್ಟು ಹಣವನ್ನು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು, ಹಣಕ್ಕೆ ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಹಣ ನಾನು ಗಳಿಸೋಕ್ಕಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ಗೆ ಶಿಫ್ಟ್ ಆಗ್ತಾ ಹೋದರೆ ಸಾಕು. ಸೊ ಇವಾಗ 25-30 ವರ್ಷದಲ್ಲಿ ಕಾಣಲ್ಲ ಇದು. ಯಾವಾಗ ಸಂಸಾರವನ್ನು ಜೀವನವನ್ನು ತಾನೇ ನಿಭಾಯಿಸಬೇಕು ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಆವಾಗ ಈ ಪೇನ್ ಕಾಣಿಸ್ಕೊಳುತ್ತೆ. ಅಲ್ಲಿ ತನಕ ಅಪ್ಪ ಅಮ್ಮ ನೋಡ್ಕೊಳ್ತಾ ಇರ್ತಾರೆ ಅಥವಾ ಫ್ರೆಂಡ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಅಲ್ಲಿ ತನಕ ಇದು ಯಾವುದು ಕಾಣಿಸಲ್ಲ. ಬಿಕಾಸ್ ಸಮ್ ಆರ್ ದ ಅದರ್ ವೇ ಒಂದಲ್ಲ ಒಂದು ರೀತಿಯಲ್ಲಿ ಹಣ ನಮಗೆ ಬರ್ತಾ ಇರುತ್ತೆ, ಅದಕ್ಕೆ ಆ ರೀತಿಯಾದಂತಹ ಪೇನ್ಗಳು ಕಾಣಿಸಲ್ಲ. ಯಾವಾಗ ವ್ಯಕ್ತಿ ಅವನದ್ದೇ ಆದಂಥ ಜೀವನ, ಅವನದೇ ಸಂಪೂರ್ಣ ಜವಾಬ್ದಾರಿ ಅಂತ ಬಂದ್ಬಿಡುತ್ತೆ ಆವಾಗ ಈ ರೀತಿಯಾದಂಥ ಪ್ರಾಬ್ಲಮ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಸಜೆಷನ್ ಮತ್ತು ಗೈಡ್ಲೈನ್ ಎಲ್ಲರಿಗೂ ಏನು, ಹಣವನ್ನು ರೆಸ್ಪೆಕ್ಟ್ ಮಾಡಿ, ಹಣವನ್ನು ರೆಸ್ಪೆಕ್ಟ್ ಮಾಡಿದಾಗ ನಿಮಗೆ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗ ನಿಮಗೆ ಹೊಸ ಕೆಲಸನೂ ಸಿಗುತ್ತೆ, ಆ ಹಣವನ್ನು ಯಾವ ರೀತಿ ನಾವು ಸದ್ಬಳಕೆ ಮಾಡ್ಕೊಳ್ಬೇಕಂತಲೂ ಗೊತ್ತಾಗುತ್ತೆ. ಇದು ತನಗೇ ಗೊತ್ತಿಲ್ಲದೆ ಹಣವನ್ನು ನಾವು ಹಣದ ಮೇಲೆ ಒಂದು ಭಯದ ಫೀಲಿಂಗನ್ನು ಇಟ್ಕೊಂಡಿರ್ತೀವಿ ಅಂತ ಅಷ್ಟೇ ಅರ್ಥ. ಯಾವೊಬ್ಬ ವ್ಯಕ್ತಿಗೆ ಹಣದ ಮೇಲೆ ಭಯದ ಫೀಲಿಂಗ್ ಇರುತ್ತೆ ಆ ವ್ಯಕ್ತಿಗೆ ಯಾರೋ ಒಂದು ಎಮೋಷ್ನಲ್ ಫಿನಾನ್ಷಿಯಲ್ ಸಪೋರ್ಟ್ನ ಮಾಡಲ್ಲ. ಯಾಕೆಂದರೆ ಇವನು ಕಳೆದು ಬಿಡ್ತಾನೆ ಅನ್ನೋದು ಬೇರೆಯವ್ರಿಗೆ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ಇವರು ಹಣಕ್ಕೆ ರೆಸ್ಪೆಕ್ಟ್ ಕೊಡದೇ ಇರ ಜೀವನದಲ್ಲಿ ಇಷ್ಟು ದಿನಗಳು ಕೂಡ ಹಣವನ್ನು ವ್ಯಯ ಮಾಡಿರೋದನ್ನು ಬೇರೊಬ್ಬ ವ್ಯಕ್ತಿ ನೋಡಿರ್ತಾರೆ. ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು. ಇವಾಗ ಎಷ್ಟೋ ಫ್ಯಾಮಿಲಿಯಲ್ಲಿ ಏನಾಗುತ್ತೆ, ತುಂಬ ರಿಚ್ ಫ್ಯಾಮಿಲೀಸ್ ಇರ್ತಾರೆ, ಮಕ್ಕಳಿಗೆ ಬಿಸ್ನೆಸ್ ಮಾಡ್ಕೊಡೋಕ್ಕೆ ಅವರು ಮುಂದೆ ಬರ್ತಿರಲ್ಲ. ಹಣ ಬ್ಯಾಂಕಲ್ಲಿ ಇರುತ್ತೆ, ಎಷ್ಟೋ ಕೊಂದಿರುತ್ತೆ, ಆದರೆ ಮಗನಿಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಟ್ಟು ನೀನು ಕೆಲಸ ಮಾಡಪ್ಪ, ಬಿಸ್ನೆಸ್ ಮಾಡಪ್ಪ ಅಂತ ಹೇಳಲ್ಲ. ಯಾಕೆ ಅಂದರೆ ಆ ಮಗ ಯಾವ ರೀತಿ, ಮಗ ಅಥವಾ ಮಗಳು ಹಣವನ್ನು ಯಾವ ರೀತಿ ವ್ಯಯ ಮಾಡಿರ್ತಾರೆ ಅಂತ ಅಪ್ಪ ಅಮ್ಮ ಕಣ್ಣಾರೆ ನೋಡಿರ್ತಾರೆ. ಅಪ್ಪ ಅಮ್ಮನಿಗೆ ಮನಿ ಅಂದರೆ ತುಂಬ ರೆಸ್ಪೆಕ್ಟ್ ವ್ಯಾಲ್ಯೂ ಸಿಸ್ಟಮ್ ಇರುತ್ತೆ, ಆದರೆ ಮಗನಿಗೆ ಅದು ಇಲ್ಲದೇ ಇರೋ ಕಾರಣ, ಅಪ್ಪ ಅಮ್ಮ ಅದನ್ನು ನೋಡದೇ ಇರೋ ಕಾರಣ ಮಕ್ಕಳಿಗೆ ಫಿನಾನ್ಷಿಯಲ್ ಸಪೋರ್ಟ್ನ ಮಾಡೋಕ್ಕೆ ಆಗ್ತಾ ಇರಲ್ಲ. ಆ ರೀತಿ ಮಕ್ಕಳಿಗೆ ನೆಕ್ಸ್ಟ್ ಏನಾಗುತ್ತೆ, ಈ ರೀತಿ ಬ್ಯಾಕ್ ಲೋವರ್ ಬ್ಯಾಕ್ ಪೇನ್ ಬಂದುಬಿಡುತ್ತೆ.